ಯಶ್ ಅಭಿಮಾನಿಯಾಗಿರ್ತಕ್ಕಂತ ನವೀನ್ ಸಹ ಮೃತಪಟ್ಟಿದ್ರು. ಇವತ್ತು 3 ದಿನದ ಕಾರ್ಯವನ್ನು ಸಹ ಕುಟುಂಬಸ್ಥರು ಮಾಡಿದ್ದಾರೆ. ನಾವು ಸದ್ಯ ನವೀನ್ ಅವರ ಮನೆಯಲ್ಲಿದ್ದೀವಿ. ಅವ್ರ ತಂದೆ ತಾಯಿ ನೋವಿನ ಮಾತನ್ನ ಕೇಳೋಣ. ಯಾಕಂದ್ರೆ ಮನೆಯ ಮಗ ಈಗಾಗಲೇ 2 ದಿನ ಕಳೆದಿದೆ. ಹೀಗಾಗಿ ಏನೆಲ್ಲ ಅವರು ಆಸೆಗಳಿದ್ದು ಈಗ ಆಸೆಗೂ ಕೂಡ ನಿರಾಶೆಯನ್ನು ಮಾಡಿ ನವೀನ್ ಕೂಡ ಈಗ ಮೃತಪಟ್ಟಿದ್ದಾನೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಏನೇನೆಲ್ಲ ಮಾಡಿದ್ರಿ ಸರ್ ಅಂತ? ಏನಿಲ್ಲರಿ, ಅವನು ಮೂರ್ಕೂಳು ಅವನ್ನೆಲ್ಲ ಹಾಕಿದ್ರು, ಇಲ್ಲಿ ಲೋಬಾನ ಹಾಕಿ ಬಂದಿವ್ರಿ. ಲೋಬಾನ ಹಾಕಿ ಎಲ್ಲ ಮುಗಿಸಿ ಬಂದಿವ್ರಿ ಅವ್ನ ಕಾರ್ಯವ. ಹಾಂ, ಏನಾಯ್ತು ರೀ? ಆಗಿ ಹೋತ್ರಿ ಅವನ್ನೆಲ್ಲ ಇವತ್ತಿಗೆ. ಏನೇನು ಮಾಡ್ಬೇಕು ಕನಸು, ಏನೇನು ಮಾಡ್ತಿದ್ದು ರೀ, ಏನು ಮಾಡ್ಬೇಕು ರೀ? ನಾವು ಅವಾಗನ ಹೋಗಿಂದಾಗ ಯಾಕೆ ವಿಚಾರ ಮಾಡ್ಬೇಕು ರೀ? ಅದನ್ನು ಎಲ್ಲ ಮುಗಿದೋತ್ ರೀ. ಅದನ್ನ ಒಂದು ನೋಡ್ರಿ, ಅವ ಮಾಡ ಹೋಗಿಂದ್ಕ ಇದಾಗಿ ತೀರ್ಕೊಂಡ್ರಿ ಅವ ನನ್ನ ಮಗ. ಹಾಂ, ವರ್ಷಕ್ಕೊಮ್ಮೆ ಮಾಡಾರ್ರಿ ಅವನ ಯಪ್ಪ. ಹಾಂ, ವರ್ಷಕ್ಕೊಮ್ಮೆ ಮಾಡ್ರಿ ಅದನ್ನ. ಮನೆ ಹೋಗಿ ಅದು ತೆಪ್ಪಿತದ ರೂಟಿ ತೆಪ್ಪಿ ಮಾಡ್ಕೊಂಡ್ರೆ ಅವರು. ಅಮ್ಮ, ಈಗ ನವೀನ ಇಲ್ಲ, ಈಗೆಲ್ಲದು ಎಲ್ಲ ಇವತ್ತು ತಿಥಿ ಕಾರ್ಯ ಎಲ್ಲ ಮಾಡಿದ್ರಿ, ಏನು ಅನಿಸ್ತಾ ಇದೆ ಅಮ್ಮ? ನಮಗೆ ಹೊಟ್ಟು ರೀತಿ ಹೊಟ್ಟೆ ಬೆಂಕಿ ಹಾಕ್ಯಾನೋ ಯಪ್ಪ, ಬೆಂಕಿ ತುಂಬ ಏನ ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗೋಣ. ಈಗ ನೋಡ್ತೀರಿ, ಸಾಕಷ್ಟು ಅಭಿಮಾನಿಗಳು ಏನು ಈ ರೀತಿ ಕಟೌಟ್ ಹಾಕೋದಕ್ಕಾಗಲಿ ಈಗಾಗಲೇ 3 ಜನ ಕೂಡ ಮೃತಪಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಗೆಳೆಯರಾಗಿರ್ಬೋದು. ಇಂಥ ಒಂದು ಸಂದರ್ಭ ಇವತ್ತು 3ನೇ ದಿನದ ಕಾರ್ಯ ಏನೇನೆಲ್ಲ ಮಾಡಿದ್ರಿ ಅಂತ? ಇಲ್ಲ ಸರ್, ಬೆಳಗ್ಗೆ ಎಲ್ಲರೂ ಮನೆಯವರು ಹೋಗಿ ಎಲ್ಲರೂ ಮನೆಯವರು ಎಲ್ಲ ಹೋಗಿ ಲೋಬಾನ ಹಾಕಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಬಂದಿವಿ ಸರ್. ನಾವು ಬಂದ್ವಿ, ದಯವಿಟ್ಟು ಯಾರು ಒಂದು ಸಂದೇಶ ಜನರಿಗೆ, ಯಶ್ ಅಭಿಮಾನಿ ಅಥವಾ ಎಲ್ಲ ಸ್ಟಾರ್ ಅಭಿಮಾನಿಗಳಿಗೂ ಒಂದು ಸಂದೇಶ ಹೇಳ್ತೀವಿ, ಇಷ್ಟಪಡ್ತೀವಿ. ಈ 3 ಜನ ಎಷ್ಟು ಅವ್ರ ತಂದೆ ತಾಯಿಗಳು ಆರಾಧನೆ ಪಡ್ತಾರೆ, ಎಷ್ಟು ಇದಾಗೈತೆ ಅವರಿಗೆ. ದಯವಿಟ್ಟು ಯಾರು ಕಟೌಟ್ ಹಾಕಕ್ಕೆ ಹೋಗ್ಬೇಡ್ರಿ, ಅವರು ಅಭಿಮಾನಿಯಾಗಿ ಮನಸ್ಸಿನಾಗ ಇಟ್ಕೋರಿ. ತಂದೆ ತಾಯಿ ನೋಡಿರಿ, ಅಭಿಮಾನಿ ಆಗ್ರಿ, ಅದು ಮನಸ್ಸಿನಾಗಿರಲಿ. ಅವ್ರಿಗೂ ಒಂದು ಕಳಂಕ ತರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜನರು ನೋಡಿದಿರಿ, ಕುಟುಂಬಸ್ಥರು ಕೂಡ ಈಗಾಗಲೇ ನೋವಿನಲ್ಲಿದ್ದೀರಿ. ಇಂಥ ಸಂದರ್ಭದಲ್ಲೂ ಕೂಡ ಈಗ ಸಾಕಷ್ಟು ಜನರು ಒಂದು ಹುಚ್ಚಿಗೆದ್ದು ಈ ರೀತಿ ಮಾಡ್ತಾ ಹೋಗ್ತಾರೆ. ಅಂಥವ್ರಿಗೆ ಇನ್ನೊಂದು ಕಡಕ ಸಂದೇಶ ಏನು ಹೇಳ್ತೀರಿ ಅಂತ? ದಯವಿಟ್ಟು ಯಾರು ಸರ್, ಯಾರು ಕಟೌಟು ಅದನ್ನೆಲ್ಲ ನೆನೆಸೋಕೆ ಹೋಗ್ಬೇಡಿ. ತಂದೆ ತಾಯಿ ಮುಖ ನೋಡಿ, ಫ್ಯಾಮಿಲಿ ಮುಖ ನೋಡಿ. ಯಾಕಂದ್ರೆ ನೀವೇ ಆಸರಾಗಿರ್ತೀರಿ ತಂದೆ ತಾಯಿಗೆ, ನೀವೇ ಹೋದ ಮ್ಯಾಗ ಅವ್ರನ್ನ ಯಾರು ನೋಡ್ಕೋಬೇಕು? ಹ್ಞೂ, ಅದಕ್ಕೆ ದಯವಿಟ್ಟು ಯಾರು ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ನಿನ್ನೆ ಮತ್ತೆ ಎಸ್ ಸರ್ ಬರಬೇಕಾರೆ ಅವ್ರನ್ನೇನ ರೈಡ್ ಮಾಡಿದ್ರಂತ ಬೈಕ್ ತೊಗೊಂಡು, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಅವರಿಗೆ ಸ್ವಲ್ಪ ನೋವು ಕೊಟ್ಟಂಗೆ ಆಗುತ್ತೆ. ನಾವು ಅದು ಏನೋ ಒಂದು ಅಭಿಮಾನ ಇದ್ದರೂ ಮನಸ್ಸಿನಿಟ್ಟರಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ನಾನು. ಆಗಲಿಕ್ಕೆ ನಿಮ್ಗೆ ಯಾವ ರೀತಿ ಬರ್ತಾರೆ ಸರ್? ಭಾಳ ನೋವಾಗ್ತಾಯಿದೆ ಸರ್, ನಮ್ಗೆ ಹೇಳೋಕೆ ಆಗ್ತಾ ಇಲ್ಲ. ನಮ್ಮ ಅಮ್ಮರು ನಮ್ಮ ಅತ್ತೆಯರು ಎಲ್ಲರೂ ಭಾಳ ಇದಾಗ್ಯಾರ ಸರ್. ಅವರು ಚೈತರಿಸ್ಕೊಬೇಕಂದ್ರೆ ಭಾಳ ದಿನ ಬೇಕು ಸರ್. ಅವರು ಭಾಳ ನೋವಾಕೊಂಡಿದೆ ಸರ್ ನಮ್ಗೆ. ಅವನ ಒಂದು ಆಶ್ರಯ ಇದ್ದೆ ಸರ್, ಅವರು ಕೆಲ್ಸಕ್ಕೆ ಹೋಗಿದ್ದ, ಡಾಂಬರ್ ಕೆಲ್ಸಕ್ಕೆ ಹೋಗಿದ್ದವು, ಎಲ್ಲ ಅವನು ಮಾಡ್ತಿದ್ದ. ಈಗ ಅವ್ರಿಗೆ ಹೆಂಗೆ ಕರ್ಗಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಅವ್ರಿಗೆ. ಸರ್,
ಎಸ್ ಇದೆಲ್ಲವೂ ಕೂಡ ನವೀನ್ ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಯಾರೂ ಕೂಡ ದುಸ್ಸಾಹಸ ಕೆಲಸಕ್ಕೆ ಕೈ ಹಾಕಬೇಡಿ, ಯಾಕಂದರೆ ಯಾರು ಅಭಿಮಾನಿಗಳಿದ್ದರೆ ಅಭಿಮಾನವನ್ನು ತಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ಆದರೆ ಯಾವುದೇ ರೀತಿ ಫ್ಲ್ಯಾಕ್ಸ್ ಹಾಕೋದಾಗಿ ಅವಘಡ ಆಗಿ ಯಾರಾದರೂ ಮೃತಪಟ್ಟರೆ ಇದೊಂದು ನೋವಿನ ಸಂಗತಿ ಆಗುತ್ತೆ. ಹೀಗಾಗಿ ನಾವು ಕೂಡ ಈಗಾಗಲೇ ಮಕ್ಕಳನ್ನು ಕಳ್ಕೊಂಡಿದ್ವಿ, ಸಂಬಂಧಿಕರನ್ನು ಕೂಡ ಗೆಳೆಯರನ್ನು ಕಳ್ಕೊಂಡಿದ್ವಿ, ಹೀಗಾಗಿ ನಾವು ನೋವಿನಲ್ಲಿದ್ದೀವಿ. ಹೀಗಾಗಿ ಮುಂದೆ ಯಾರೂ ಕೂಡ ಈ ರೀತಿ ಮಾಡಬೇಡಿ ಅನ್ನುವಂಥ ಸಂದೇಶವನ್ನು ಸಹ ಕುಟುಂಬಸ್ಥರು ಕೊಡ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.